ನಮಸ್ಕಾರ ವೀಕ್ಷಕರೆ, ನಯಾ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಒಂದು ಯೂನಿಕ್ ಐ ಮೇಕಪ್ನ ನಿಮಗೆ ತಗೋರಿಸ್ತಾ ಇದ್ದೀನಿ. ಸೊ ನೀವು ಐ ಶ್ಯಾಡೋಸು ಮತ್ತು ಬೇರೆ ಥರ ಎಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರ ಐ ಮೇಕಪ್ಗೋಸ್ಕರ, ಬಟ್ ಇವತ್ತು ನಾನು ಒಂದೇ ಪ್ರಾಡಕ್ಟಿಂದ ನೀವು ಹೇಗೆ ನಿಮ್ಮ ಐಗೆ ಅಟೆನ್ಷನ್ ತಗೋಬೋದು ಅಂತ ನಾನು ಹೇಳ್ಕೊಡ್ತೀನಿ. ಸೊ ಬೇಸಿಕ್ ಬ್ಲ್ಯಾಕ್ ಐಲೈನರ್ಸ್ ಎಲ್ಲರೂ ಯೂಸ್ ಮಾಡ್ತಾರೆ, ತುಂಬಾ ಕಾಮನ್ ಇದೆ. ಕಾಜಲ್ ಐಲೈನರ್ ಇಲ್ಲದೆ ಯಾರೂ ಮೇಕಪ್ಪೇ ಮಾಡಲ್ಲ ಇವಾಗ. ಸೊ ಇದೇ ಐಲೈನರಲ್ಲಿ ನಾನು ಒಂದು ಸ್ವಲ್ಪ ಟ್ವಿಸ್ಟ್ ಮಾಡಿಕೊಂಡು ನಿಮಗೆ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಅದೇನಂದರೆ ಕಲರ್ ಐಲೈನರ್. ಎಲ್ಲರೂ ಬ್ಲ್ಯಾಕ್ ಐಲೈನರ್ ಯೂಸ್ ಮಾಡೋದು ತುಂಬಾ ಕಾಮನ್ ಆಗಿಬಿಟ್ಟಿದೆ, ಬಟ್ ಕಲರ್ಡ್ ಐಲೈನರ್ ಯಾರೂ ಯೂಸ್ ಮಾಡಲ್ಲ. ಸೊ ಒಬ್ಬೊಬ್ಬರು ಯೂಸ್ ಮಾಡ್ತಾರೆ, ಬಟ್ ಅದು ಯಾವ ಥರ ನಿಮಗೆ ಶೇಪ್ ಕೊಡಬೇಕಂತ ನಿಮ್ಗೆ ಅವ್ರಿಗೆ ಗೊತ್ತಿರಲ್ಲ. ಸೊ ನಾನು ಅದನ್ನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಸೊ ನಾನಿವತ್ತು ನಿಮಗೆ ಒಂದು ಕಲರ್ಡ್ ಐಲೈನರ್ ರಿವ್ಯೂ ಕೊಡ್ತಾ ಇದ್ದೀನಿ. ಇದು ಬಂದು ಲಾರಿಯಲ್ ಪ್ಯಾರಿಸ್ ಇನ್ಫ್ಯಾಲಿಬಲ್ ಪೇಂಟ್ಸ್ ಲಿಕ್ವಿಡ್ ಐಲೈನರ್ ಅಂತ. ಸೊ ನೀವು ನೋಡ್ಬೋದು ಟರ್ಕೋಯ್ಸ್ ಗ್ರೀನ್ ಇದೆ ಇದು ಶೇಡು. ಬ್ಲ್ಯಾಕ್ ಐಲೈನರ್ ನಾವು ಯಾವಾಗಲೂ ಹಚ್ಕೊಳ್ತಾನೆ ಇರ್ತೀವಿ, ಮತ್ತು ಎಲ್ಲರೂ ಟರ್ಕೋಯ್ಸ್ ಗ್ರೀನ್ ಅಂದರೆ ಆ ಥರ ಕಲರ್ದೇ ಬಟ್ಟೆ ಹಾಕ್ಕೊಂಡವಾಗ ಈ ಐಲೈನರನ್ನು ಯೂಸ್ ಮಾಡಬೇಕಂತ ಅಂದ್ಕೊಳ್ತಾರೆ. ಬಟ್ ಆ ಥರ ಏನು ನೆಸೆಸರಿ ಇಲ್ಲ. ನೀವು ಏನಾದರೂ ಒಂದು ಬ್ರೈಟ್ ಕಲರ್ ಡ್ರೆಸ್ ಹಾಕೊಂಡು ಅದ್ರ ಮೇಲೆ ನೀವು ಟರ್ಕೋಯ್ಸ್ ಗ್ರೀನ್ ಐಲೈನರ್ ಹಾಕ್ಕೊಂಡ್ರೆ ತುಂಬಾ ಕಾಂಟ್ರಾಸ್ಟ್ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನೋಡ್ಬೋದು ನಾನು ಒಂದು ಕಲರ್ಫುಲ್ ಸ್ಕಾರ್ಫ್ ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ರೆಡ್ ಕಾಪರ್ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ. ಸೊ ನೀವು ಲುಕ್ಕನ್ನು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ಕಲರ್ಫುಲ್ ಮಾಡ್ಬೋದು, ಪ್ಲೇಫುಲ್ ಮಾಡ್ಬೋದು. ಸೊ ಇವಾಗ ನಾನು ಟರ್ಕೋಯ್ಸ್ ಗ್ರೀನ್ ಔಟ್ಫಿಟ್ ಹಾಕ್ಕೊಂಡಿಲ್ಲ, ಬಟ್ ಸ್ಟಿಲ್ ನಾನು ಟರ್ಕೋಯ್ಸ್ ಗ್ರೀನ್ ಐಲೈನರ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಆ ಥರ ನೀವು ಕಾಂಟ್ರಾಸ್ಟ್ ಲುಕ್ಸನ್ನು ಕ್ರಿಯೇಟ್ ಮಾಡ್ಬೋದು, ಬಿಕಾಸ್ ಇವಾಗ ಮೇಕಪ್ ಇರೋದೇ ಆ ಥರ. ನೀವು ಒಂಥರನೇ ಇರಬೇಕಂತ ಏನು ನೆಸೆಸರಿ ಇಲ್ಲ. ಸೊ ನೀವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ಬೋದು. ಸೊ ನಾನಿವಾಗ ಇದನ್ನು ಹೇಗೆ ಹಚ್ಕೊಬೇಕಂತ ತೋರಿಸ್ತೀನಿ. ಸೊ ಓಪನ್ ಮಾಡಬೇಲೆ ನೀವು ನೋಡ್ಬೋದು ಒಂದು ಪಾಯಿಂಟೆಡ್ ಟಿಪ್ ಇದೆ ಐಲೈನರ್ಗೆ. ಸೊ ಇದು ಬಂದು ಪೆನ್ಸಿಲ್ ಐಲೈನರ್ ಅಂತ. ನೀವು ಯಾವುದೇ ಮೇಕಪ್ ಸ್ಟೋರ್ಸ್ ಹೋಗ್ಬಿಟ್ಟು ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಹೆಲ್ತ್ ಆ್ಯಂಡ್ ಗ್ಲೋ ಅಂತ ಬ್ಯಾಂಗ್ಳೂರಲ್ಲಿ ಸುಮಾರಷ್ಟು ಸ್ಟೋರ್ಸ್ ಇದೆ. ಸೊ ಬೇಸಿಕ್ಲಿ ಅದೊಂದು ಮೇಕಪ್ ಸ್ಟೋರ್ಸ್. ಸೊ ಎಲ್ಲ ಬ್ರ್ಯಾಂಡ್ಸಲ್ಲಿ ಸಿಗತ್ತೆ ನಿಮಗೆ. ಅಲ್ಲಿಲ್ಲಾಂದರೆ ನೀವು ಮಾಲ್ಗೆ ಹೋಗ್ಬೋದು. ಮಾಲ್ಸಲ್ಲಿ ಇವಾಗ ಎಲ್ಲ ಬ್ರ್ಯಾಂಡ್ಸು ನಿಮಗೆ ಸಿಗತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ತೊಗೊಬೋದು. ಸೊ ನೀವು ಸ್ಟಾರ್ಟ್ ಮಾಡುವಾಗ ಒಬ್ರೊಬ್ಬರು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಕಾರ್ನರಿಂದ, ಬಟ್ ನಾನು ಇನ್ನರ್ ಕಾರ್ನರಿಂದ ಸ್ಟಾರ್ಟ್ ಮಾಡ್ತೀನಿ, ಅದು ಒಂದು ಫ್ಲೋಲ್ಲೇ ಬರಬೇಕಂತ. ನಾನಿವಾಗ ಇಷ್ಟೆಲ್ಲ ಕವರ್ ಮಾಡಿದ್ದೀನಿ, ಬಟ್ ಅದು ವಿಂಗ್ ಐಲೈನರ್ ಮಾಡೋದು ತುಂಬಾ ಕಷ್ಟ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಇವಾಗ ನೀವು ನೋಡ್ಬೋದು ಪ್ರ್ಯಾಕ್ಟೀಸಿಂದಾನೇ ನೀವು ಪರ್ಫೆಕ್ಟ್ ವಿಂಗ್ ಲೈನರ್ ಬರೋದು. ಸೊ ಸುಮ್ಮನೆ ಅದು ಈ ಥರ ಮಾಡ್ತಾನೆ, ಅದರ ಫ್ಲೋಯಿಂದಾನೇ ನೀವು ವಿಂಗ್ ಹಾಕಬೇಕು. ನೀವು ನೋಡ್ಬೋದು ಒನ್ ಐ ನಾನು ಆಲ್ರೆಡಿ ಫಿನಿಶ್ ಮಾಡಿದ್ದೀನಿ, ಅದು ಪ್ರಾಪರ್ ವಿಂಗ್ ಬಂದಿದೆ. ಸೊ ಆ ಥರನೇ ಇನ್ನೊಂದು ಐಗೆ ಮಾಡಬೇಕು. ಸೊ ಇವಾಗ ನೋಡ್ಬೋದು ನೀವು ನಾನು ಎರಡು ಕಣ್ಣಿಗೂ ಹಾಕಿದ್ದೀನಿ ಐಲೈನರ್. ಬ್ಲ್ಯಾಕ್ ಐಲೈನರ್ ತುಂಬಾ ನಿಮಗೆ ನಾರ್ಮಲ್ ಅಂತ ಅನಿಸುತ್ತೆ, ಬಟ್ ಈ ಥರ ನೀವು ಕಲರ್ಡ್ ಐಲೈನರ್ ಹಾಕಿದ್ರೆ ಒಂದು ತುಂಬ ಫಂಕಿ ಲುಕ್ ಥರ ಬರುತ್ತೆ ನಿಮಗೆ. ಸೊ ಇದು ಟರ್ಕೋಯ್ಸ್ ಗ್ರೀನ್ ಆ್ಯಕ್ಚುಲಿ ಕಲರ್ ಬಂದು. ಸೊ ನನ್ನ ಸ್ಕಾರ್ಫ್ ತುಂಬ ಕಾಂಟ್ರಾಸ್ಟ್ ಇದೆ, ಸ್ಕಾರ್ಫಲ್ಲಿ ತುಂಬ ಕಲರ್ಫುಲ್ ಪಿಂಕಿಶ್ ಥರ ಹಾಕ್ಕೊಂಡಿದ್ದೀನಿ. ಲಿಪ್ಸು ಬಂದು ಸ್ವಲ್ಪ ರೆಡ್ ಕಲರ್ ಥರ ಇದೆ, ಮತ್ತು ಐಲೈನರು ಡಿಫ್ರೆಂಟ್ ಕಲರ್ ಇದೆ. ಸೊ ಈ ಥರ ನೀವು ಕಾಲೇಜ್ ಗೋಯಿಂಗ್ ಗರ್ಲ್ಸ್ಗೆ ತುಂಬಾ ಇದು ಹೆಲ್ಪ್ಫುಲ್ ಆಗುತ್ತೆ. ಈ ಥರ ಟ್ರಿಕ್ಸ್ ಎಲ್ಲ ತುಂಬ ಫಂಕಿ ಲುಕ್ ಸಿಗುತ್ತೆ ನಿಮಗೆ, ಮತ್ತು ಎಲ್ಲರೂ ನೋಡ್ಮೇಲೆ ಆಶ್ಚರ್ಯ ಪಡ್ತಾರೆ, ಓ ಬೇರೆ ಕಲರ್ ಐಲೈನರ್ ಹಾಕಿದ್ದಾರೆ ಅಂತ. ಸೊ ತುಂಬ ಜನ ನಿಮಗೆ ಕಾಂಪ್ಲಿಮೆಂಟ್ ಮಾಡ್ತಾರೆ ಈ ಥರ ಐಲೈನರ್ ನೀವು ಕಲರ್ಫುಲ್ ಹಾಕ್ಕೊಂಡ್ರೆ. ಸೊ ಐ ಹೋಪ್ ನಿಮಗೆ ಇದು ಇಷ್ಟ ಆಯ್ತಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತು ನಯಾ ಟಿವಿಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಬಾಯ್.